ಈ ಪಂಚತಂತ್ರ ಪ್ರಪಂಚದಲ್ಲಿ ಪರಮೇಶ್ವರನ ಪವಾಡವೇ ಪ್ರಜ್ವಲಿಸಿದ ಬೇಲೆ ಇಂದು ಈ ನರಹರಿಯ ನಾಮ ನಿರ್ನಾಮವಾಗದೆ ಅಸುರಲಂತೆ ಅರ್ಪಟಿಸಿ ಹಸುದ ಹದ್ದು ರಕ್ತದ ಮಾಂಸವನ್ನು ಹುಡುಕಿದಂತೆ ನಿತ್ಯ ಮಾಡದ ನಿರಾಕಾರವಾಗಿ ಕೈಗೆ ನಟುಕಿದ ಹೆಂಗಳಿಯರ ಅಂಗಾಂಗಗಳಲ್ಲಿ ಬಿದ್ದು ಆಟವಾಡಿ ಶ್ರೀಮಂತರ ಹಣದ ಕಳಜಕ್ಕೆ ಕೈ ಹಾಕಿ ಕಂತ್ರಿ ನೋಟಿನಲ್ಲಿ ಕಾರ್ಬಾರ್ ಮಾಡಿ ವಿಜಯನೆಂದೆನಿಸಿಕೊಂಡಿರುವ ಈ ನರಹರಿ ವೀರರಿಗೆ ವೀರ ಸೂರರಿಗೆ ಸೂರ ಮೋಸವಾಯ್ತು ಅಣ್ಣ ಮೋಸವಾಯ್ತು ಹೋದ ಕೆಲಸ ಸಕ್ಸಸ್ ಆಗಲಿಲ್ಲ ನೀರಲ್ಲಿ ಹುಣಸೆಹಣ್ಣು ತೊಳೆದಂತ ಆಯ್ತಣ್ಣ ಯಾಕಲೆ ಏನಾಯ್ತು ಲೇ ಕಚ್ಚುಡೋ ನನ್ನ ಮಗಳೇ ಅಣ್ಣ ನಾನು ರೌಡಿ ರಂಗಾರೆಡ್ಡಿಯನ್ನು ಭೇಟಿಯಾಗಿ ಮೈಲಾರ ಮಾದೇವ ಸರ್ಕಲ್ ಬಳಿ ಹಣ ತುಂಬಿದ ಸೂಟ್ ಕೇಸ್ ಅನ್ನು ಬದಲಾಯಿಸುವ ಸಮಯದಲ್ಲಿ ಆ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಅಡ್ಡೈಸಿ ಬಂದು ಒಂದು ಗುಂಡು ಹಾರಿಸಿದನು ಏನಾದರೂ ಚತುರ ಬುದ್ಧಿ ಉಪಯೋಗಿಸಬೇಕೆಂದರೆ ಆಗ ನನ್ನ ಬಳಿ ಯಾವುದೇ ಪಿಸ್ತೂಲ್ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಓಡಿ ಬರಬೇಕಾದರೆ ಹುಟ್ಟಿದ್ದನ್ನೆ ನೆನೆದು ಬಿಟ್ಟೆ ಅಣ್ಣ ಹುಟ್ಟಿದ್ದನ್ನೇ ನೆನೆದು ಬಿಟ್ಟೆ ಈಗ ನಮ್ಮ ಕೈಗೆ ಸೇರಬೇಕಾದ ಸಂಪೂರ್ಣ ಹಣ ಆ ಪೊಲೀಸರ ವಶವಾಯಿತು ಮೇಲಾಗಿ ರೌಡಿ ರಂಗಾರೆಡ್ಡಿನ ಪೊಲೀಸರ ಅಧಿವಶದಲ್ಲಿದ್ದಾನೆ ಅಣ್ಣ ಅವರು ಇಲ್ಲಿಗೂ ಬಂದರೆ ಬರಬಹುದು ನಾವು ಎಚ್ಚರಿಕೆಯಿಂದ ಇರಬೇಕು ಏನಂದೆ ಓ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ನಮ್ಮ ಕೋಟಿ ಗಂಟಲೆ ಹಣವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದು ಸಾಲದೆ ಆ ರೌಡಿ ರಂಗಾರೆಡ್ಡಿಯನ್ನು ತಮ್ಮ ಕಸ್ಟಡಿಯಲ್ಲಿಟ್ಟುಕೊಂಡಿದ್ದಲ್ಲದೆ ಮತ್ತೆ ನನ್ನನ್ನು ಬಂಧಿಸಲು ಈ ನರಹರಿ ನಾಡಿಗೆ ಬರುತ್ತಿದ್ದಾನಂತೆ ಬರಲಿ ಬರಲಿ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಮಲ್ಲಿಗೆಯ ಲತೆಯಂತೆ ಮೊಗ್ಗು ಒಡೆಯಬೇಕಾದ ನೀನು ಚಿಗುರುವಾಗಲೇ ಖಬರಬೇಡ ಈ ಭೂಗತ ಲೋಕದ ದೊರೆ ಈ ಭೂಗತ ಲೋಕದ ದೊರೆ ಈ ನರಹರಿಯನ್ನು ಬಂಧಿಸಲು ನೀನಿಲ್ಲಿಗೆ ಬಂದಿದ್ದೆಯಾದರೆ ಲೇ ಇನ್ಸ್ಪೆಕ್ಟರ್ ಈ ನರಹರಿಯನ್ನು ಎದುರು ಹಾಕಿಕೊಂಡು ಬದುಕುವರು ಈ ಭೂಮಿಯ ಮೇಲೆ ಯಾರು ಬದುಕಿ ಬಾಳಿಲ್ಲ ಅಂತದರಲ್ಲಿ ನೀನು ನಮ್ಮನ್ನು ಬಂಧಿಸಲು ನೀನಿಲ್ಲಿಗೆ ಬಂದಿದ್ದೆ ನಿನ್ನ ಬಾಡಿಯನ್ನು ಪುಡಿ ಪುಡಿ ಮಾಡಿ ಈ ಮಣ್ಣಲ್ಲಿ ಹೂತು ಹಾಕುವುದೇ ನನ್ನ ಕೆಲಸ ಆ ಬಾಂಬೆ ಭಯ ಆ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ನಿನ್ನನ್ನು ನೋಡಿದ ಕ್ಷಣ ಒತ್ತಿಡಿಯಬಹುದಲ್ಲವೇ ಸುಲಭವಾಗಿ ಕಣ್ಣು ಹಿಡಿಯುತ್ತಾನಣ್ಣ ಏಕೆಂದರೆ ಅವನಿಗೆ ನನ್ನ ಮುಖ ಪರಿಚಯ ಚೆನ್ನಾಗಿ ಆಗಿದೆ ಹಾಗಾದರೆ ನೀನಿಲ್ಲಿರುವುದು ಬೇಡ ಮತ್ತೆಲ್ಲಿಗೆ ಹೋಗಲಿ ಅಣ್ಣ ಈ ರಿವಾಲ್ವರ್ ನಿಂದ ರಿಲೀಸ್ ಮಾಡಿ ನಿನ್ನನ್ನು ಸೀದಾ ಯಮನ ದರ್ಶನಕ್ಕೆ ಕಳಿಸುವೆ ಅಲ್ಲೇ ಎಲ್ಲಿಯಾದರೂ ಗುಪ್ತವಾಗಿದ್ದು ಬಿಡು ಅಣ್ಣ ಏನ್ ಹೇಳ್ತಿದ್ರ ಹೌದು ಮುಟ್ಟು ಒಡೆದರೆ ಹೋಯಿತು ಮಾತು ಆಡಿದರೆ ಹೋಯಿತು ನಾವೊಮ್ಮೆ ಗುರಿ ಇಟ್ಟರೆ ಮುಗಿಯಿತು ಯಮಗಿರಿ ತಲುಪವರೆಗೂ ಬಿಟ್ಟವನೇ ಅಲ್ಲ ನಾನು ನಾನು ಎಂದು ಮೆರೆಯುತ್ತಿರುವ ನರ ಕುರಿಗಳ ತಲೆ ಕೆತ್ತರಚಿ ಬರೀ ಬಿಸಿ ರಕ್ತವನ್ನೇ ಕುಡಿದು ಗಿರಿ ಪರ್ವತವನ್ನೇರಿ ನೆನರಚ್ಚಿ ನೋಡುತ್ತಿದ್ದಾನೆ ಈ ಪುಂಡ ಪುರುಷರ ಗಂಡ ಗಂಡತನದಿಂದ ಪುಂಡರ ಗಂಡ ಎಂದು ಮೆರೆಯುತ್ತಿದ್ದನಲ್ಲ ಆ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಲೇ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ನನ್ನನ್ನು ಬಂಧಿಸಲು ಈ ನನ್ನ ನಾಡಿಗೆ ಬಂದಿದ್ದೆಯಾದರೆ ಲೇ ಮಗನೇ
ನಿಮ್ಮ ದೇಹವನ್ನು ಇಂಚಿಂಚಾಗಿ ಕತ್ತರಿಸಿ ನಿಮ್ಮ ರಕ್ತ ಮಾಂಸವನ್ನು ಹದ್ದು ಕಾಗಿ ನರಿ ನಾಯಿಗಳಿಗೆ ಔತನ ನೀಡದಿದ್ದರೆ ಮೇರಾ ನಾಮ ನರಹರಿನೇ ಅಲ್ಲ Oh, my God.
जोड़ी पक्षी हृदय तुम हाड़ी कुणु रसनिमिषा कड़दू आयत इन नाविबू सप्तपद तुड़ नाकु जन मध्य मद्वे मोल विचार के बर्ती अथवा इवो मंग मन इन निण देवण मद्वे मेल नानु डाक्टर पदवी मुगस तीर्मान हंत मद्वे आगोण अरे स्वल्प न्यूनते आता अण्डन मद्वे आगे बिटु तम मद्वे आगतान अंत स्वल्प संशय दयविट्टु स्वल्प दिन नन्न सलुवागि वेट माडबेकु अंद्रे नी हेळो मातिन अर्थ नीवु होरदेशक्के होगि डिग्री मुगिसि डाक्टर पदवी पडेकोंडु बरुवरेगु मद्वे आगदे नन्न कायि अंत हेळ्तीरा हौदु मंगळ नन्नन्न प्रीतिसि ಈ ಸಮಾಜದರು ತಾಳಿ ಕಟ್ಟಿಸಿಕೊಳ್ಳಬೇಕು ಅಂತ ನೀ ತೀರ್ಮಾನ ಮಾಡಿ ಅಂದಮೇಲೆ ನನ್ನ ಜೀವನದ ಗುರಿ ಮುಟ್ಟುವವರೆಗೂ ನೀನು ಕಾಯಲೇಬೇಕು ಶಿವರಾಜ್ ಸತ್ತ ಹತ್ತಿರಿಗೆ ಶ್ರೀಮಂತರೆನಿಸಿಕೊಂಡ್ರು ನಿಮ್ಮಂತವರು ನಿಮ್ಮತ್ರ ಬಾಯಲ್ಲಿ ಬಾಣ ಮಾತುಗಳಲ್ಲ ಇವು ಯಾಕೆಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕೋನೆಂದ್ರೆ ರೈತ ಅಂತ ರೈತರು ಮಾಡಬೇಕಾದ ಕೆಲಸವನ್ನ ನೀವು ಅದನ್ನು ಬಿಟ್ಟು ಡಾಕ್ಟರ್ ಪದವಿ ಅಂತ ವಿಚಾರ ಮಾಡ್ತಾ ಹೋದ್ರೆ ಬಿತ್ತುವರು ಯಾರು ಬೆಳೆಯುವರು ಯಾರು ಅಲ್ಲರಿ ಇಡೀ ದೇಶಕ್ಕೆ ಇಡೀ ಊರಿಗೆ ಅನ್ನ ಕೊಡುವ ಶ್ರೀಮಂತರು ನೀವು ನೀವು ಇಂಥ ಮಾತುಗಳನ್ನು ಆಡಿದ್ರೆ ಕಲಿತ ಬಡ ರೈತರ ಗತಿಯೇನಾಗಬೇಕು ದಯವಿಟ್ಟು ಈ ವಿಚಾರವನ್ನು ಇಲ್ಲಿ ಬಿಟ್ಟು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನಿಮ್ಮ ನೌಕರಿ ಎಂಬ ಆಸೆಗೆ ವಿರಾಮವನ್ನು ಹಾಕಿ ನನ್ನನ್ನು ಸತಿಯಾಗಿ ತುಂಬಿಸಿಕೊಳ್ಳಿ ನಾವಿಬ್ಬರು ಕೈ ಜೋಡಿಸಿ ಮಣ್ಣಿನ ಮಕ್ಕಳಾಗಿ ದುಡಿಯೋಣ ನಾ ಮಗ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಪಂದಗಳೆಲ್ಲ ನನಗೆ ಇಷ್ಟ ಇಲ್ಲ ಆಸ್ತಿ ಅಂತಸ್ತುಗಳನ್ನೆಲ್ಲ ನೋಡಿಕೊಳ್ಳಲು ನನ್ನಣ್ಣ ದೇವಣ್ಣ ಇದ್ದಾನೆ ಅದರಲ್ಲೂ ಮೇಲಾಗಿ ನಮ್ಮ ತಂದೆಯವರು ಒಬ್ಬ ಮಗ ರೈತನಾಗಿ ದೇಶಕ್ಕೆ ಅನ್ನ ಹಾಕಬೇಕಂತ ತೀರ್ಮಾನ ಮಾಡಿದಾನೆ ಇನ್ನೊಬ್ಬ ಮಗ ನಾನು ರೋಗಿಗಳ ಸೇವೆ ಮಾಡಬೇಕು ಸಮಾಜ ಬಾಂಧವರನ್ನು ನೆನೆಸುವಂತ ಕಾರ್ಯ ಮಾಡಬೇಕಂತ ನಮ್ಮ ಡ್ಯಾಡಿಯವರು ತೀರ್ಮಾನ ಮಾಡಿದ್ದಾರೆ ಅವ ದೈವಿಟ್ಟು ಅವರ ಅಪೇಕ್ಷೆ ಮೇರೆಗೆ ನಾನು ಅವರ ಹೇಳಿದಂತ ಕೇಳಲೇಬೇಕು ಶಿವರಾಜ್ ಶಿವರಾಜ್ ನಾನು ಹೇಳೋದು ಏನಂದ್ರೆ ಹೇಗಾದರೂ ಆಗಲಿ ಮಂಗಳ ನನಗೆ ನಿಮ್ಮ ಜೊತೆ ಹೆಚ್ಚಿಗೆ ಮಾತನಾಡಲು ಸಮಯ ಇಲ್ಲ ನಾನು ಬೆಂಗಳೂರಿಗೆ ಹೋಗಬೇಕು ಮತ್ತೆ ಇದೇ ತಾಣದಲ್ಲಿ ಮುಂದಿನ ತಿಂಗಳ 3ನೇ ತಾರೀಕಿಗೆ ಮೀಟ್ ಮಾಡೋಣ ಬರ್ತೀನಿ ಚೆನ್ನ ಬೇಜಾರ್ ಮಾಡ್ಕೋಬೇಡ ಆಗಾಗ ಫೋನ್ ನೊಳಗೆ ಮಾತಾಡ್ತಾ ಇರೋಣ ಸರಿನಾ ಎಸ್ಎಂಎಸ್ ಹಾಕೋದನ್ನ ಮಾತ್ರ ಮರಿಬೇಡಿ ಬೈ
ನಾನೊಂದು ಹೇಳಿದ್ರೆ ತಾನೊಂದು ಹೇಳ ಹೋಗ್ಬಿಟ್ನಲ್ಲ ಯಶರಾಜ್. ಶಿವರಾಜ್ ಮೀನುಗಂಡಿನ ಸುಂದರ, ಅವನ ಮಾತಿನ ಶೈಲಿಯಿಂದ ನನ್ನನ್ನು ಬಳಸಿ ನನ್ನ ಜೊತೆ ಹಾಡಿ ಕುಡಿದು ಪ್ರೇಮದಿಂದ ಮಾತಾಡ್ದ. ಆದರೆ ಇವತ್ತು ಕೆಲಸದ ವಿಷಯದಲ್ಲಿ ನನ್ನನ್ನೇ ಮರೆತು ಹೋಗ್ತಾ ಇದ್ದ ನನ್ನ ಮೇಲೆ. ನಾನು ಏನು ಮಾಡಬೇಕು ನನಗೊಂದು ತಿಳಿದಂತಾಗಿದೆ.